ಕೆ ಗಣೇಶರಾವ್ ಮಾನೆ, ಜೆ ಸಿ ನಗರ BBMP ಸದಸ್ಯ. ಇವತ್ತು ವಿಶೇಷವಾಗಿ ನಮಗೆಲ್ಲರೂ ತಿಳಿದ ಹಾಗೆ ಇವತ್ತು ನಮ್ಮ ಈ ಜೆ ಸಿ ನಗರ ವಾರ್ಡ್ಗೆ ನಮ್ಮ ಮುಂದಿನ ಅಭ್ಯರ್ಥಿಗಳಾದಂಥ ಶ್ರೀಯುತ ಸದಾನಂದಗೌಡ ಸಾಹೇಬ್ ಬಂದಿದ್ದರು. ಇವತ್ತಿಂದ ಇಲ್ಲಿಂದ ಚಾಲನೆ ಆಗಿದೆ. ನಿನ್ನೆ ಅವರ ಕಚೇರಿ ಕೂಡ ಪ್ರಾರಂಭ ಆಯಿತು. ಕಚೇರಿ ಪ್ರಾರಂಭ ಆದ ನಂತರ ನಮ್ಮ ಹೆಬ್ಬಾಳ ಭಾಗಕ್ಕೆ ಇವತ್ತು ಬೆಳಗಿನ ಜಾವ 7 ಗಂಟೆಗೆ ಬಂದಿತ್ತು. ಇಲ್ಲಿನವರೆಗೂ 8 ವಾರ್ಡ್ಗಳಿಗೆ ಅವರು ಪಯಣ ಇತ್ತು. ಇವತ್ತು ಈಗ ತಾನೇ ನಮ್ಮ ವಾರ್ಡಲ್ಲಿ, ಜೆ ಸಿ ನಗರ ವಾರ್ಡಲ್ಲಿ ಸುಮಾರು 700-800 ಜನ ನಾವು ಇಲ್ಲಿ ಭಾಗದಿಂದ ಅವರಿಗೂ ಸೇರಿ ಅವ್ರನ್ನ ಆಶೀರ್ವಾದ ಮಾಡಿದ್ದೀರಿ. ಮುಂದಿನ ಚುನಾವಣೆಯಲ್ಲಿ ತಾವು ಗೆಲ್ತೀರಾ ಅಂತ ಕೂಡ ನಮ್ಮೆಲ್ಲರ ಒಂದು ಕಾರ್ಯಕರ್ತರು ಅವ್ರಿಗೆ ಭರವಸೆ ಮಾಡಿದ್ದಾರೆ. ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲರೂ ಹೇಳ್ತಾರೆ ಸದಾನಂದಗೌಡರು ಮತ್ತೆ ಗೆಲ್ಲಬೇಕು ಅಂತ. ಮೋದಿಯವರ ಒಂದು ಮತ್ತೆ ಮೋದಿ ಬರಬೇಕು ಅನ್ನೋದಕ್ಕಿಂತ ಇಲ್ಲಿ ಸದಾನಂದಗೌಡರು ಮತ್ತೆ ಬರಬೇಕು, ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಯಾರೇ ಅಭ್ಯರ್ಥಿಯಾಗಲಿ, ಈಗಾಗಲೇ ತಾವು ಎಲ್ಲ ಕಡೆ ಬರ್ತಾ ಇದೆ ದೇವೇಗೌಡರು ಅಭ್ಯರ್ಥಿ ಆಗ್ತಾರಂತ. ಆದರೂ ಕೂಡ ದೇವೇಗೌಡರು ಆದರೂ ಕೂಡ ಅವರು ಚುನಾವಣೆಯಲ್ಲಿ ನಾವು ಎದುರಿಸ್ತೀರಿ, ಮತ್ತು ಸದಾನಂದಗೌಡರು ಗೆಲ್ತಾರೆ ಅಂತ ಎಲ್ಲರ ಒಂದು ವಿಶ್ವಾಸ ಇದೆ, ಎಲ್ಲರ ಒಂದು ಅಭಿಪ್ರಾಯ ಇದೆ. ಖಂಡಿತವಾಗಿ ಸದಾನಂದಗೌಡರು ಸುಮಾರು 3.5 ಲಕ್ಷದಿಂದ ಗೆಲ್ಲುವಂಥ ಒಂದು ಸಾಧ್ಯತೆ ಇದೆ. ಕಳೆದ ಬಾರಿಗೆ 2,40,000 ಅಂತರದಲ್ಲಿ ಗೆದ್ದಿದ್ದರು. ಈ ಸಾರಿ ಖಂಡಿತ 3 ಲಕ್ಷ ಅಂತರದಲ್ಲಿ ಗೆಲ್ತಾರಂತ ಎಲ್ಲರೂ ಹೇಳ್ತಾರೆ.